ಹಾಯ್ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಕೂಡ ನಮಸ್ಕಾರ. ಇವತ್ತು ಇಂಡಿಯನ್ ಫಾಸ್ಟೆಸ್ಟ್ ಗ್ರೋವಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇನ್ ಇಂಡಿಯಾ ಅನ್ನುವಂಥ ಒಂದು ಟ್ಯಾಗ್ಲೈನ್ ಪಡೆದಿರುವ ಅಂತಹ ಫಾಸ್ಟೆಸ್ಟ್ ರಾಕಿಂಗ್ ರೆವಲ್ಯೂಷನ್ನ ಕ್ರಿಯೇಟ್ ಮಾಡ್ತಿರುವಂಥ, ಜೊತೆಯಲ್ಲಿ ಸಾಕಷ್ಟು ರೆಕಾರ್ಡ್ ಬ್ರೇಕ್ಗಳನ್ನು ತನ್ನ ಶುರುವಾತಲ್ಲೇ ಮಾಡ್ತಾ ಇರುವಂಥ ಒನ್ ಆಫ್ ದ ಬೆಸ್ಟ್ ಕಂಪನಿಯ ವಿನ್ಫಿನಿತ್ ಕಂಪನಿಯ ಬಿಸ್ನೆಸ್ ಪ್ಲ್ಯಾನನ್ನು ತಿಳಿಸ್ಕೊಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಗೊತ್ತು, ಈ ಒಂದು ಕಂಪನಿ ಕೇವಲ 10 ತಿಂಗಳಲ್ಲಿ 100 ಕೋಟಿ ಟರ್ನ್ ಓವರನ್ನು ದಾಟಿರುವಂತಹ ಫಸ್ಟ್ ಕಂಪನಿ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಬಟ್ ಈ ಒಂದು ಕಂಪನಿಯಲ್ಲಿ ಇವತ್ತು ತನ್ನ ಒಂದು ಬಿ ವಿ ಟರ್ನ್ ಓವರ್ ಮೇಲೆ 90% ಪಿವೋಟನ್ನು ಇವತ್ತು ಜನಗಳಿಗೆ ಕೊಡ್ತಾ ಇದೆ. ಈ 90% ಪಿವೋಟನ್ನು ಕೊಡ್ತಾ ಇರುವಂಥ ಕಂಪನಿ ಕೂಡ ಇವತ್ತು ನಂಬರ್ ಒನ್ ಕಂಪನಿ, ಫಸ್ಟ್ ಕಂಪನಿ ಇವತ್ತು ವಿನ್ಫಿನಿತ್ ಆಗಿದೆ. ಎಸ್ ಫ್ರೆಂಡ್ಸ್, ಈ ಒಂದು ಕಂಪನಿಯಲ್ಲಿ ಎಷ್ಟು ರೀತಿಯ ಪ್ರಾಫಿಟ್ ಸಿಗುತ್ತೆ, ಎಷ್ಟೆಲ್ಲ ಇನ್ಕಮ್ ನಮಗೆ ಸಿಗುತ್ತೆ ಅಂತ ತಿಳ್ಸ್ಕೊಳ್ಳಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತೀನಿ. ಸೊ ಕೊನೆಯವರೆಗೂ ನೋಡಿ, ಸಾಕಷ್ಟು ವಿಚಾರಗಳು ನಿಮಗೆ ಈ ಒಂದು ಪ್ಲ್ಯಾನ್ ಮೂಲಕ ಗೊತ್ತಾಗುತ್ತೆ. ಸೊ ನನ್ನ ಹೆಸರು ಸಂದೀಪ್ ಮೊರ್ಜೆ ಫ್ರಮ್ ಗೋಕರ್ಣ. ಎಸ್, ಮೊದಲನೇದಾಗಿ ರಿಟೇಲ್ ಪ್ರಾಫಿಟ್ ಅಂತ ಈ ಒಂದು ಕಂಪ್ನಿಯಲ್ಲಿ ನಮಗೆ ಸಿಗುತ್ತೆ. ಅದು ಹೇಗೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಸೊ ರಿಟೇಲ್ ಪ್ರಾಫಿಟ್ ನಮಗೆ ಅಪ್ ಟು 30% ಸಿಗುತ್ತೆ. ಅದೇ ರೀತಿಯಲ್ಲಿ ಬಿಸ್ನೆಸ್ ಬಿಲ್ಡರ್ ಬೋನಸ್ ನಮಗೆ 5% ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಬೇಕಾಗಿರುವಂಥ ವಸ್ತುಗಳನ್ನು ನಾವು ಇಲ್ಲಿಂದ ತೊಗೋತೀವಿ, ಅದಕ್ಕೆ ಬಿ ವಿ ಅಂತ ಕೊಡ್ತಾರೆ, ಬಿಸ್ನೆಸ್ ವ್ಯಾಲ್ಯೂಮನ್ನು ಕೊಡ್ತಾರೆ. ಆ ಬಿಸ್ನೆಸ್ ವ್ಯಾಲ್ಯೂಮ್ನ ಆಧಾರದ ಮೇಲೆ ನಮಗೆ ಇಲ್ಲಿ 5% ಇವತ್ತು ಬಿಸ್ನೆಸ್ ಬಿಲ್ಡರ್ ಬೋನಸ್ ಅನ್ನುವಂಥ ಒಂದು ಇನ್ಕಮ್ ನಮಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ಟೀಮ್ ಬಿಲ್ಡರ್ ಬೋನಸ್, ಇವತ್ತು ನಾವು ಟೀಮನ್ನು ಮಾಡ್ತೀವಿ, ನಮ್ಮ ಸಾಕಷ್ಟು ಜನರುಗಳಿಗೆ ರಿಲೇಷನ್ಸು, ಫ್ರೆಂಡ್ಸು, ನೇಬರ್ಸ್ ಇವರಿಗೆಲ್ಲರಿಗೂ ಕೂಡ ಈ ಬಿಸ್ನೆಸ್ಸನ್ನು ರೆಫರ್ ಮಾಡ್ತೀವಿ. ಹಾಗಾಗಿ ಒಂದು ಟೀಮ್ ಕ್ರಿಯೇಟ್ ಆಗುತ್ತೆ. ಆ ಟೀಮಲ್ಲಿ ಬರುವಂಥ ಬಿಸ್ನೆಸ್ಗೆ ನಮಗೆ ಟೀಮ್ ಬಿಲ್ಡರ್ ಬೋನಸ್ ಅನ್ನುವಂಥದ್ದು 30% ನಮಗೆ ಕಂಪನಿ ಟರ್ನ್ ಓವರಿಂದ ಬೋನಸ್ ಸಿಗುತ್ತೆ. ಅದೇ ರೀತಿಯಲ್ಲಿ ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್, ತುಂಬ ಖುಷಿಯಾಗುತ್ತೆ ಈ ಬೋನಸ್ ಬಗ್ಗೆ ಮಾತಾಡಲಿಕ್ಕೆ. ಯಾಕಂತಂದರೆ, ಸೊ ನಮಗೆ ಬಿಸ್ನೆಸ್ಸನ್ನು ಮಾಡ್ತಾ ಮಾಡ್ತಾ ಸಾಕಷ್ಟು ಜನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗ್ತಾರೆ, ಡೈರೆಕ್ಟಾಗಿ ರೆಫರ್ ಮಾಡಿ ಅವ್ರನ್ನ ಡೈರೆಕ್ಟಾಗಿ ನಾವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಕಂಪ್ನಿ ನಮಗೆ ಅಡಿಷ್ನಲ್ ಆಗಿ 17% ಬೋನಸ್ ಕೂಡ ಕೊಡುತ್ತೆ. ಅದೇ ರೀತಿಯಲ್ಲಿ ಲೆವೆಲ್ ಅಚೀವ್ಮೆಂಟ್ ಬೋನಸ್ಸು, ಬಿಸ್ನೆಸ್ಸನ್ನು ಮಾಡ್ತಾ ಮಾಡ್ತಾ ಒಂದು ಲೆವೆಲಿಗೆ ರೀಚ್ ಆಗ್ತೀವಿ, ಅದಕ್ಕೋಸ್ಕರ ಇವತ್ತು ಕಂಪನಿ ನಮಗೆ 10% ತನ್ನ ಟರ್ನ್ ಓವರಿಂದ ಈ ಒಂದು ಬೋನಸ್ ಕೊಡುತ್ತೆ. ಅದೇ ರೀತಿಯಲ್ಲಿ ಇನ್ಫಿನಿಟಿ ಬೋನಸ್, ಸೊ ಸಾಕಷ್ಟು ಅಚೀವ್ಮೆಂಟ್ಸ್ಗಳನ್ನು ಸಾಕಷ್ಟು ಜನರಿಗೆ ನಮ್ಮ ಟೀಮಲ್ಲಿ ಒಂದು ಲೆವೆಲಿಗೆ ರೀಚ್ ಮಾಡಿಸಿರ್ತೀವಿ. ಹಾಗಾಗಿ ಇನ್ಫಿನಿಟಿ ಬೋನಸ್ ಅಂದರೆ ಅನ್ಲಿಮಿಟೆಡ್ ಬೋನಸ್ ನಮಗೆ 20% ಕಂಪನಿ ಟರ್ನ್ ಓವರಿಂದ ಸಿಗುತ್ತೆ. ಅದೇ ರೀತಿಯಲ್ಲಿ ಕಾರ್ಪಂಡ್, ಈ ಕಾರ್ಪಂಡ್ ಬಗ್ಗೆ ಮಾತಾಡಲಿಕ್ಕೂ ತುಂಬಾ ಖುಷಿಯಾಗುತ್ತೆ. ಸಾಕಷ್ಟು ಕಂಪನಿಯಲ್ಲಿ ಕೂಡ ಇವತ್ತು ಕಾರ್ಪಂಡ್ ಸಿಗುತ್ತೆ, ಆದರೆ 3%, 4%, 5% ಅಂತ ಇರುತ್ತೆ. ಅದು ಕೂಡ 80,000, 1 ಲಕ್ಷಕ್ಕೆ ಕ್ಯಾಪಿಂಗ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಯಾವುದೇ ಲೆವೆಲ್ ರೀಚ್ ಆದರೂ ಕೂಡ ತೊಗೊಳ್ಳಿಕ್ಕಾಗಲ್ಲ. ಬಟ್ ವಿನ್ಫಿನಿತಲ್ಲಿ ಫಸ್ಟ್ ಟೈಮ್ ಇವತ್ತು 9% ಇವತ್ತು ಕಾರ್ಪಂಡನ್ನು ತನ್ನ ಕಂಪನಿ ಟರ್ನ್ ಓವರಿಂದ ಕೊಡ್ತಾ ಇದೆ. ಜೊತೆಯಲ್ಲಿ ತುಂಬ ಈಸಿಯಾಗಿ ಇಲ್ಲಿ ಅಚೀವ್ಮೆಂಟನ್ನು ಕಾರ್ಪಂಡನ್ನು ಪಡಿಬೋದು. ಇವತ್ತು ಸಾಕಷ್ಟು ಜನರಿಗೆ ಕನಸಿರುತ್ತೆ ಒಂದು ಡ್ರೀಮ್ ಕಾರನ್ನು ತೊಗೋಬೇಕಂತ ಹೇಳಿ, ಆ ಕಾರ್ ಸಲುವಾಗಿ ಇಡೀ ಜೀವನ ದುಡಿತಾನೆ ಇರ್ತಾರೆ. ಬಟ್ ಅಂದ್ಕೊಂಡಂಗೆ ಒಂದು ಲಕ್ಸುರಿಯಸ್ ಕಾರನ್ನು ತೊಗೊಳ್ಳಿಕ್ಕಾಗಲ್ಲ. ಬಟ್ ವಿನ್ಫಿನಿತ್ ಮೂಲಕ ಡೆಫಿನೆಟ್ಲಿ ಕಾರನ್ನು ಪಡಿಬೋದು. ತುಂಬ ಈಸಿಯಾಗಿ ಒಂದು ಪ್ಲ್ಯಾನನ್ನು ಇಲ್ಲಿ ಡಿಸೈನ್ ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ಹೌಸ್ ಫಂಡ್, ಸೊ ಸಾಕಷ್ಟು ಜನರಿಗೆ ಕನಸಿರುತ್ತೆ ಚೆನ್ನಾಗಿರೋ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು, ಸ್ಪೆಷಲ್ ಆಗಿರಬೇಕು ಮನೆ, ನಮ್ಮ ಊರಲ್ಲಿ ನಂದೇ ಮನೆ ಬೆಸ್ಟ್ ಆಗಿರಬೇಕು, ಈ ಥರ ಸಾಕಷ್ಟು ಡ್ರೀಮ್ಸ್ಗಳು ಇರ್ತವೆ. ಈಜುಕೊಳ ಇರಬೇಕು, ಗಾರ್ಡನ್ ಇರಬೇಕು, ತೋಟ ಇರಬೇಕು, ಅದು ಇದು ಅಂತೇಳಿ. ಬಟ್ ಆ ಒಂದು ಡ್ರೀಮನ್ನು ಫುಲ್ಫಿಲ್ ಮಾಡಲಿಕ್ಕೆ ಹೊರಗಡೆ ನಾವು ಲೈಫ್ ಟೈಮ್ವರೆಗೂ ದುಡಿತಾ ಇರ್ತೀವಿ. ಬಟ್ ನಾವು ಅಂದ್ಕೊಂಡಂಗೆ ನಮ್ಮ ಕನಸಿನ ಮನೆಯನ್ನು ಕಟ್ಟಲಿಕ್ಕಾಗಲ್ಲ. ಬಟ್ ವಿನ್ಫಿನಿತಲ್ಲಿ ಡೆಫಿನೆಟ್ಲಿ ನಾವು ಲಕ್ಸುರಿ ಮನೇನ ಕಟ್ಬೋದು. ಯಾಕಂತಂದರೆ ಇಲ್ಲೂ ಕೂಡ ಅಷ್ಟೇ, ಯಾವುದೇ ರೀತಿ ಕ್ಯಾಪಿಂಗ್ ಇಲ್ಲದೆ ಕಂಪನಿ ಟರ್ನ್ ಓವರಿಂದ ಹೌಸ್ ಫಂಡ್ ಅಂತೇಳಿ ನಮಗೆ 5% ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಲಕ್ಸುರಿ ಬೋನಸ್, ಟ್ರಾವೆಲ್ ಫಂಡ್ ಅಂತಲೂ ಕೂಡ ಹೇಳ್ತೀವಿ, ಇದು ಕೂಡ ಕಂಪನಿ ಟರ್ನ್ ಓವರಿಂದ 5% ಕೊಡ್ತಾ ಇದೆ. ಇವತ್ತು ಸಾಕಷ್ಟು ನಮಗೆ ಡ್ರೀಮ್ ಇರುತ್ತೆ, ಬೇರೆ ಬೇರೆ ದೇಶಗಳಿಗೆ ಸುತ್ತಾಡಬೇಕು, ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಹೊರಗಡೆ ಕೆಲಸ ಮಾಡೋದ್ರಿಂದ ಅದಾಗಲ್ಲ, ಕಷ್ಟ ಸಾಧ್ಯ. ಬಟ್ ಇಲ್ಲಿ ಡೆಫಿನೆಟ್ಲಿ ಅದನ್ನು ಫುಲ್ಫಿಲ್ ಮಾಡ್ಕೋಬೋದು, ಅದು ಹೇಗಂತ ಹೇಳ್ತಾ ಹೋಗ್ತೀನಿ. ಸೊ ಈ ರೀತಿಯಲ್ಲಿ ಟೋಟಲ್ 9 ರೀತಿ ಪ್ರಾಫಿಟನ್ನು ಇವತ್ತು ಕಂಪನಿ ನಮಗೆ ಕೊಡ್ತಾ ಇದೆ. ಟೋಟಲ್ 90% ಪಿವೋಟನ್ನು ಇವತ್ತು ಕೊಡ್ತಾ ಇದೆ ತನ್ನ ಒಂದು ಬಿ ವಿ ಟರ್ನ್ ಓವರ್ ಮೇಲೆ, ತುಂಬಾ ಖುಷಿಯಾಗುತ್ತೆ. ಸೊ ಹಾಗಾಗಿ ಇವತ್ತು ಈ ಒಂದು ಕಂಪನಿ ರಾಕಿಂಗ್ ಸ್ಪೀಡಲ್ಲಿ ರನ್ ಆಗ್ತಾ ಇರುವಂಥದ್ದು. ಎಸ್, ಮೊದಲನೇದಾಗಿ ರಿಟೇಲ್ ಪ್ರಾಫಿಟ್ ನೋಡೋಣ. ಸೊ ರಿಟೇಲ್ ಪ್ರಾಫಿಟ್ ಏನಪ್ಪ ಅಂತಂದರೆ, ನಮಗೆ ಬೇಕಾಗಿರುವಂಥ ವಸ್ತುಗಳನ್ನು ನಾವೊಂದು ಐ ಡಿ ಕ್ರಿಯೇಟ್ ಮಾಡೋದ್ರ ಮೂಲಕ, ಡಿಸ್ಟ್ರಿಬ್ಯೂಟರ್ ಐ ಡಿ ಕ್ರಿಯೇಟ್ ಮಾಡೋದ್ರ ಮೂಲಕ, ಈ ಐ ಡಿ ಕ್ರಿಯೇಟ್ ಮಾಡಲಿಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಸೊ ಐ ಡಿ ಕ್ರಿಯೇಟ್ ಮಾಡಿ ನಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿ ಮಾಡೋದ್ರಿಂದ ನಮಗೆ ಅಪ್ ಟು 30%ವರೆಗೂ ಡಿಸ್ಕೌಂಟನ್ನು ಮಾಡಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟ್ನ ಬೆಲೆ 130 ರೂಪಾಯಿ ಇದೆ ಅಂದ್ಕೊಳ್ಳಿ. ಬಟ್ ನಮ್ಮ ಐಡಿಯನ್ನು ಕೊಟ್ಟು ಆ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಿದ್ರೆ ನಮ್ಗೆ ಆ 30 ರೂಪೀಸ್ ಡಿಸ್ಕೌಂಟನ್ನು ಮಾಡಿ
₹100 ಆ ಪ್ರಾಡಕ್ಟನ್ನು ಕೊಡ್ತಾರೆ. ಆ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿದ್ರೆ ನಮ್ಗೆ ₹30 ಸೇವಿಂಗ್ಸ್ ಆಯಿತು. ಸಪೋಸ್ ನಾನು ಅದನ್ನು ಶೇರ್ ಮಾಡಿಕೊಂಡೆ ಅಂತ ಅಂದ್ಕೊಳ್ಳಿ, ಅವಾಗ ನಮಗೆ ₹30 ಸೇವಿಂಗ್ಸ್ ಆಯಿತು. ಹಾಗಾಗಿ ಈ ಒಂದು ಪ್ರಾಫಿಟನ್ನು ರಿಟೇಲ್ ಪ್ರಾಫಿಟ್ ಅಂತಲೂ ಕೂಡ ಕರೀತಾರೆ. ಎಸ್, ಅದೇ ರೀತಿಯಲ್ಲಿ ಪ್ರತಿಯೊಂದು ವಸ್ತುವಿನ ಮೇಲೆ ನಮಗೆ ಅಪ್ ಟು 30%ವರೆಗೂ ಡಿಸ್ಕೌಂಟ್ ಮಾಡಿನೇ ಕೊಡ್ತಾರೆ. ಓಕೆ, ಸೊ ಅದೇ ರೀತಿಯಲ್ಲಿ ನಮಗೆ ನ್ಯೂ ಜಾಯ್ನಿಂಗ್ ಆಫರ್ ಅಂತ ಇರುತ್ತೆ. ಈ ಒಂದು ಆಫರ್ ಪ್ರತಿ ತಿಂಗಳ ಇರುತ್ತೆ, ಅದಕ್ಕೊಂದು ಸಮ್ ಕ್ರಿಟೀರಿಯಾ ಇರುತ್ತೆ, ಅದನ್ನು ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಈ ಒಂದು ನ್ಯೂ ಜಾಯ್ನಿಂಗ್ ಆಫರ್ ಸಿಗುತ್ತೆ. ಫಸ್ಟ್ ಇನ್ವೆಸ್ಟಲ್ಲಿ ಇದು ಸಿಗುವಂಥದ್ದು, ಫಸ್ಟ್ ಪರ್ಚೇಸಲ್ಲಿ ಮಾತ್ರ ಈ ಒಂದು ಆಫರ್ ಸಿಗುತ್ತೆ. ಎಕ್ಸ್ಟ್ರಾ 10% ನಮಗೆ ಬೆನಿಫಿಟ್ ಆಗುತ್ತೆ. ಅದೇ ರೀತಿಯಲ್ಲಿ ರೀಪರ್ಚೇಸ್ ಆಫರು ಪ್ರತಿ ತಿಂಗಳ 3ನೇ ತಾರೀಕಿಂದ 17ನೇ ತಾರೀಕುವರೆಗೂ ಈ ಒಂದು ಆಫರ್ ಚಾಲ್ತಿಯಲ್ಲಿರುತ್ತೆ. ನಾವು ಏನೆಲ್ಲ ಪ್ರಾಡಕ್ಟ್ ಬೈ ಮಾಡ್ತೀವಿ ಅದ್ರ ಮೇಲೆ ಎಕ್ಸ್ಟ್ರಾ 10% ನಮಗೆ ಸಿಗುತ್ತೆ. ಓಕೆ, ಅದೇ ರೀತಿಯಲ್ಲಿ ಕನ್ಸಲ್ಟೆನ್ಸಿ ಆಫರ್, ಈ ಒಂದು ಆಫರ್ ಬಗ್ಗೆ ಹೇಳಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಯಾಕಂತಂದರೆ ಇವತ್ತು ಮ್ಯಾಕ್ಸಿಮಮ್ ಡಿಸ್ಟ್ರಿಬ್ಯೂಟರ್ಸ್ಗಳು ಗ್ರೋತ್ ಆಗ್ತಿರುವಂಥದ್ದು, ಇವತ್ತು ಕಸ್ಟಮರ್ಗಳಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಆಗ್ತಿರುವಂಥದ್ದು ಈ ಒಂದು ಕನ್ಸಲ್ಟೆನ್ಸಿ ಆಫರಿಂದ. ಈ ಒಂದು ಆಫರ್ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನನಗೆ 2500 ರುಪೀಸ್ನ ಪ್ರಾಡಕ್ಟ್ ಬೇಕು. ಓಕೆ, ಅದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನು ನಾನು MRP ಕನ್ವರ್ಟ್ ಮಾಡಿದ್ರೆ ಹತ್ತಿರ 3125 ಆಗಿರುತ್ತೆ. ಅಂದರೆ ನನಗೆ ₹625 ಎಕ್ಸ್ಟ್ರಾ ಸೇವಿಂಗ್ಸ್ ಆಗಿರುತ್ತೆ. ಓಕೆ, ಅದೇ ರೀತಿಯಲ್ಲಿ 2500 ರುಪೀಸ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡುವಾಗ ಪ್ರತಿ ತಿಂಗಳ ಈ ಒಂದು ಆಫರು 3ನೇ ತಾರೀಕಿಂದ 12ನೇ ತಾರೀಕು ಒಳಗಡೆ ಮಾಡಬೇಕಾಗುತ್ತೆ, ನೆನಪಿರಲಿ. ಸೊ ಅವಾಗ ನಮಗೆ ಎಕ್ಸ್ಟ್ರಾ 10% ಆಫರ್ ಕೂಡ ಇರುತ್ತೆ ರೀಪರ್ಚೇಸಲ್ಲಿ. ಸೊ ಆಫರ್ ಬಂದುಬಿಟ್ಟು ನಮಗೆ ಹತ್ತಿರ 250 ರುಪೀಸ್, ಅದೊಂದು ಬೆನಿಫಿಟ್ ಆಗಿರುತ್ತೆ. ಜೊತೆಯಲ್ಲಿ ನಾವು 2500 ರುಪೀಸ್ ಪರ್ಚೇಸ್ ಮಾಡಿದ್ದಕ್ಕೆ ನಮಗೆ 1000 BV ಬಂದಿರುತ್ತೆ. ಆ BV ಮೇಲೆ ಒಂದು ₹50 ನಮಗೆ ಇನ್ಕಮ್ ಕೂಡ ಬಂದಿರುತ್ತೆ. ಟೋಟಲಾಗಿ ಕ್ಯಾಲ್ಕುಲೇಷನ್ ಮಾಡೋದಾದರೆ ನಮಗೆ ₹925 ಸೇವಿಂಗ್ಸ್ ಆಯಿತು, ಜಸ್ಟ್ 2500 ರುಪಾಯಿನ ಪ್ರಾಡಕ್ಟ್ ಬೈ ಮಾಡಿದ್ದಕ್ಕೆ. ಕ್ಲಿಯರ್ ಅಲ್ವಾ? ಸೊ ಅದೇ ರೀತಿಯಲ್ಲಿ ಇವತ್ತು ನಾನು ಪ್ರಾಡಕ್ಟನ್ನು ಬೈ ಮಾಡಿದ್ದೀನಿ, ನನಗೆ ಇಷ್ಟ ಆಗಿದೆ ಪ್ರಾಡಕ್ಟು, ಚೆನ್ನಾಗಿದೆ, ರಿಸಲ್ಟೇಬಲ್ ಇದೆ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಇವತ್ತು ಕೊಡ್ತಾ ಇದ್ದಾರೆ. 100% ಅದು ನನಗೆ ಬೆಸ್ಟ್ ಅನಿಸಿದ್ರೆ ನಾನು ಮತ್ತೆ ರೀಪರ್ಚೇಸ್ ಮಾಡೇ ಮಾಡ್ತೀನಿ. ಸೊ ಅದೇ ರೀತಿಯಲ್ಲಿ ಅಗೇನ್ ಆ್ಯಂಡ್ ಅಗೇನ್ ನಾನು ಎವ್ರಿ ಮಂತ್ 2500 ಅಂತ ಪರ್ಚೇಸ್ ಮಾಡಿದ್ರೆ, ಇದು ಯಾವುದೇ ರೀತಿ ಕಂಪಲ್ಸರಿ ಇಲ್ಲ, ಅವಶ್ಯಕತೆ ಇದ್ದರೆ ಮಾಡ್ಬೋದು. ಬಟ್ ಇದರಿಂದ ತುಂಬಾ ಬೆನಿಫಿಟ್ ಇದೆ. 4 ತಿಂಗಳ ನಾನು ಬೈ ಮಾಡಿದ್ದೀನಿ ಅಂತಂದರೆ 4 ಮಂತಿಗೆ ನಂದು 10,000 ರೂಪಾಯಿ ಆಯಿತು. ಅದೇ ರೀತಿಯಲ್ಲಿ ಪ್ರತಿ ತಿಂಗಳ ನನಗೆ 925 ರೂಪಾಯಿ ಸೇವಿಂಗ್ಸ್ ಆಗ್ತಾಯಿದೆ ಅಂತಂದರೆ 4 ತಿಂಗಳಿಗೆ 3700 ರೂಪಾಯಿ ನಂದು ಸೇವಿಂಗ್ಸ್ ಆಯಿತು. ಖುಷಿ ವಿಚಾರ, ಕಂಗ್ರ್ಯಾಚುಲೇಷನ್ಸು. 5ನೇ ತಿಂಗಳ ಕೊನೆಯಲ್ಲಿ 1800 ರುಪೀಸ್ನ ಒಂದು ವೋಚರ್ ಬರುತ್ತೆ, 1800 ರೂಪಾಯಿ ಒಂದು ವೋಚರ್ ಬರುತ್ತೆ. ವೋಚರ್ನ ಕೊಟ್ಟು ನಾವು ಪ್ರಾಡಕ್ಟ್ನ ಬೈ ಮಾಡಿದ್ರೆ ಮತ್ತೆ ಅದು MRP ಕನ್ವರ್ಟ್ ಮಾಡಿದಾಗ 2500 ರೂಪಾಯಿ ಹತ್ತಿರ ಆಗಿರುತ್ತೆ. ಟೋಟಲಾಗಿ ಹೇಳಬೇಕಂತಂದರೆ 6200 ರೂಪಾಯಿ ನಮಗೆ 10,000 ಪ್ರಾಡಕ್ಟ್ನ ಮೇಲೆ ಸೇವಿಂಗ್ಸ್ ಆದಂಗೆ ಆಗುತ್ತೆ, ಉಳಿತಾಯ ಆದಂಗೆ ಆಗುತ್ತೆ. ಅಂದರೆ ಟೋಟಲಾಗಿ ಹೇಳಬೇಕಂತಂದರೆ 62% ನಮಗೆ ಸೇವಿಂಗ್ಸ್ ಆಗುತ್ತೆ. ಓಕೆ, 60% ಬೇಡ, ನಾನು 50% ಅಂದ್ಕೊಂಡೇ ಮುಂದುವರಿತೀನಿ. 50% ನನಗೆ ಸೇವಿಂಗ್ಸ್ ಆಗಿದೆ. ಇವಾಗ ಲೆಕ್ಕ ಹಾಕೋಣ. ಒಂದು ಬಾತಿಂಗ್ ಸೋಪ್ ಬಂದುಬಿಟ್ಟು MRP ರೇಟು 45 ರೂಪಾಯಿ ಇದೆ. ಆ್ಯಕ್ಚುಲಿ ಇದು ಮಾರ್ಕೆಟ್ ಪ್ರೈಸಿಗೆ ಈಕ್ವಲ್ ಆಗಿದೆ. ಒಂದು ಅಲ್ಟಿಮೇಟ್ ಸೋಪು, 78 TFM ಇರುವಂಥ ಸೋಪು, ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಈ ಒಂದು ಸೋಪಲ್ಲಿ ಬರ್ತಾಯಿದೆ. ಸೊ ಇಂಥ ಒಂದು ಕ್ವಾಲಿಟಿ ಇರುವಂಥ ಒಂದು ಸೋಪು 45 ರೂಪಾಯಿಗೆ ನಮಗೆ MRP ಇದೆ. ಬಟ್ ಇವತ್ತು ನಾವು ನನ್ನ ಒಂದು ಐಡಿಯಾನ ಕೊಟ್ಟು ತೊಗೊಂಡಿರೋದ್ರಿಂದ ಆ ಒಂದು ಸೋಪ್ ನನಗೆ 35 ರೂಪಾಯಿಲಿ ಸಿಕ್ಕಿದೆ. ಅಂದರೆ DP ಪ್ರೈಸ್ ಬಂದುಬಿಟ್ಟು, ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಬಂದುಬಿಟ್ಟು 35 ರೂಪಾಯಿ ಇದೆ. ಅಂದರೆ 10 ರೂಪಾಯಿ ಅಲ್ಲೇ ನನಗೆ ಸೇವಿಂಗ್ಸ್ ಆಯಿತು. ಅದೇ ಪ್ರಕಾರ ಈ ಒಂದು ಕನ್ಸಲ್ಟೆನ್ಸಿ ಆಫರ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನಂಗೆ ಫ್ರೀ ಪ್ರಾಡಕ್ಟ್ ಕೂಡ ಸಿಕ್ಕಿದೆ. ಅಂದರೆ ಟೋಟಲ್ ನಂಗೆ 62% ಸೇವಿಂಗ್ಸ್ ಆಗಿದೆ. ಆದರೆ ನಾನು 50% ಅಂದ್ಕೊಂಡು ಇವತ್ತು ಕ್ಯಾಲ್ಕುಲೇಷನ್ ಮಾಡಿದ್ರೆ, ಸೊ ನಾನು ತಗೊಂಡಿರುವಂಥ ಬಾತಿಂಗ್ ಸೋಪು, 45 ರೂಪಾಯಿ MRP ಇರುವಂಥ ಬಾತಿಂಗ್ ಸೋಪು ಕೇವಲ ನನಗೆ 22 ರೂಪಾಯಿಲಿ ಸಿಗ್ದಂಗೆ ಆಯಿತು. ಈ ಒಂದು ಸೋಪು, ಈ ಒಂದು ಕ್ವಾಲಿಟಿ ಇರುವಂಥ ಒಂದು ಸೋಪು ಮಾರ್ಕೆಟಲ್ಲಿ ದುರ್ಬೀನ್ ಹಾಕೊಂಡು ಸರ್ಚ್ ಮಾಡಿದ್ರು ಕೂಡ ನಮಗೆ ಸಿಗಲಿಕ್ಕಿಲ್ಲ. ಸೊ ಅಂಥ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಸೋಪ್ ಇವತ್ತು ಕಂಪ್ನಿ ನಮಗೆ ಪ್ರೊವೈಡ್ ಮಾಡ್ತಾಯಿದೆ. ಓಕೆ, ಅದೇ ರೀತಿಯಲ್ಲಿ ಟೀ ಪೌಡ್ರು, ಇವತ್ತು ಯಾವುದೇ ರೀತಿ ಮಿಕ್ಸಿಂಗನ್ನು ಮಾಡ್ದಿರುವಂಥ ಒಂದು ಕೆಮಿಕಲನ್ನು ಮಿಕ್ಸಿಂಗ್ ಮಾಡ್ದಿರುವಂಥ ಒಂದು ಟೀ ಪೌಡ್ರು, ನ್ಯಾಚುರಲ್ ಟೀ ಪೌಡ್ರು, ತುಂಬ ಅಲ್ಟಿಮೇಟ್ ಆಗಿರುವಂಥ ಒಂದು ಟೀ ಪೌಡ್ರು. ಸೊ 1/2 KGಗೆ ನಮಗೆ MRP ಬಂದುಬಿಟ್ಟು 126 ರೂಪಾಯಿ ಇದೆ. ಅಂದರೆ ಮಾರ್ಕೆಟ್ ಲೆವೆಲ್ಗಿದೆ. ಓಕೆ, ಸೊ ನಾವು ಇವತ್ತು ID ಮೂಲಕ ಆ ಒಂದು ಟೀ ಪೌಡ್ರನ್ನ ಪರ್ಚೇಸ್ ಮಾಡಿದ್ದೀನಿ ಅಂತಂದರೆ 110 ರೂಪಾಯಿಗೆ ನಮಗೆ ಅದು ಸಿಕ್ತು. ಓಕೆ, ಸೊ ಅದೇ ರೀತಿ ನಾನು ಕನ್ಸಲ್ಟೆನ್ಸಿ ಕಂಪ್ಲೀಟ್ ಮಾಡಿದ್ದೀನಿ ಅಂತಂದರೆ, ಸೊ 50% ನನಗೆ ಸೇವಿಂಗ್ಸ್ ಆಗಿದೆ ಅಂತ ಅಂದ್ಕೊಂಡ್ರು ಕೂಡ, 50% 100% ಆಗುತ್ತೆ, 50% ಆಗಿದೆ ಅಂದ್ಕೊಂಡ್ರು ಕೂಡ ನನಗೆ ಇದು 63 ರೂಪಾಯಿಲಿ 1/2 KG ಟೀ ಪೌಡ್ರು ಸಿಗ್ದಂಗೆ ಆಯಿತು. ಕ್ಲಿಯರಾ? ಅದೇ ರೀತಿಯಲ್ಲಿ ತುಳಸಿ ಡ್ರಾಪ್, ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟು ನಮ್ಮ ಕಂಪ್ನಿಯಲ್ಲಿ. ಚಾಕ್ಲೇಟ್ಸ್ ಎಲ್ಲದಂಗೆ ಸೇಲ್ ಆಗ್ತಿರುವಂಥ ಒಂದು ಪ್ರಾಡಕ್ಟು, ತುಂಬ ರಿಸಲ್ಟ್ ಇರುವಂಥ ಒಂದು ಪ್ರಾಡಕ್ಟು. MRP ಬಂದುಬಿಟ್ಟು 195 ರೂಪಾಯಿ ಇದೆ. DP ನಮಗೆ 150 ರೂಪಾಯಿ ಇದೆ. ಅಂದರೆ ಇದರಲ್ಲಿ 45 ರುಪೀಸ್ ನಮಗೆ ಪ್ರಾಫಿಟ್ ಸಿಗುತ್ತೆ.
ಅದೇ ರೀತಿಯಲ್ಲಿ ಕನ್ಸಲ್ಟೆನ್ಸಿ ಕಂಪ್ಲೀಟ್ ಮಾಡಿದ್ದೀವಿ ಅಂತಂದರೆ ಪ್ರೀ ಪ್ರಾಡಕ್ಟ್ ಕೂಡ ನಮಗೆ ಸಿಕ್ಕಿದೆ ಅಂತಂದರೆ ಅವಾಗ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೋದರೆ ಈ ಒಂದು ಪ್ರಾಡಕ್ಟ್ ನಮಗೆ 100 ರುಪೀಸಲ್ಲಿ ಸಿಕ್ಕಿದಂಗೆ ಆಗುತ್ತೆ. ಓಕೆ, ಸೊ ಅದೇ ರೀತಿಯಲ್ಲಿ ಫ್ಲೆಕ್ಸ್ವೆಲ್ MRP ಬಂದುಬಿಟ್ಟು 657 ರೂಪಾಯಿ, DP ಬಂದುಬಿಟ್ಟು 505. ಕನ್ಸಲ್ಟೆನ್ಸಿ ಕಂಪ್ಲೀಟ್ ಮಾಡಿದ್ದೀನಿ, ಇವಾಗ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಆ ಒಂದು ಪ್ರಾಡಕ್ಟ್ ಫ್ಲೆಕ್ಸ್ವೆಲ್ ನನಗೆ 330 ರೂಪಾಯಿಲಿ ಸಿಕ್ಕಿದಂಗೆ ಆಯಿತು. ಸೊ ಈ ಒಂದು ಪ್ರಾಡಕ್ಟು ಸರಾಸರಿ 3 ತಿಂಗಳಿಂದ ನಮಗೆ ಪ್ರೆಸೆಂಟು ಸಿಕ್ಕಿರಲಿಲ್ಲ. ಯಾಕಂತಂದರೆ, ಸೊ ಇದನ್ನು ಈ ಮುಂಚೆ ಹಾಟ್ ಪ್ರೊಸೆಸ್ಸಲ್ಲಿ ಮಾಡಲಾಗ್ತಿತ್ತು. ಹಾಟ್ ಪ್ರೊಸೆಸ್ಸಲ್ಲಿ ಮಾಡಿದಾಗ ಒಮೆಗಾ 3, ಒಮೆಗಾ 6, ಒಮೆಗಾ 9 ಫ್ಯಾಟಿ ಆ್ಯಸಿಡ್ ಬಿಟ್ಟು ಬಾಕಿ ಉಳಿದಿರುವಂತಹ ಏನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಮಿನರಲ್ಸ್ ಮತ್ತು ವಿಟಮಿನ್ಸ್ ಏನೆಲ್ಲ ಇತ್ತು ಅದು ಹಾಟ್ ಪ್ರೊಸೆಸ್ಸಲ್ಲಿ ಮಾಡುವಾಗ ಅದು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ತುಂಬ ಇತ್ತು. ಸೊ ಈ ವಿಷಯ ಗೊತ್ತಾದ ತಕ್ಷಣ ಅದನ್ನು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ 3 ತಿಂಗಳ ಆ ಒಂದು ಪ್ರಾಡಕ್ಟ್ ಇಲ್ಲದಿದ್ದರೂ ಕೂಡ 3 ತಿಂಗಳ ಆ ಬಿಸ್ನೆಸ್ಸಲ್ಲಿ ಸಾಕಷ್ಟು ಇಳಿತಾಕೊಂಡ್ರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ಜನಗಳಿಗೆ ರೀಚ್ ಮಾಡಬೇಕಂತ ಹೇಳಿಬಿಟ್ಟು ಇವತ್ತು ಅಗೇನ್ ಆ ಪ್ರಾಡಕ್ಟ್ನ ಕೋಲ್ಡ್ ಪ್ರೊಸೆಸ್ಸಲ್ಲಿ ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ತುಂಬಾ ಖುಷಿಯಾಗುತ್ತೆ. ವಿನ್ಫಿನಿತ್ತಲ್ಲಿ ಕೆಲಸ ಮಾಡ್ತಿದ್ದೀವಿ, ವಿನ್ಫಿನಿತ್ನ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಲಿಕ್ಕೆ, ಯಾಕಂತಂದರೆ ಇವತ್ತು ಕೋಲ್ಡ್ ಪ್ರೊಸೆಸ್ಸಲ್ಲಿ ರೆಡಿ ಮಾಡಿರುವಂಥ ಒಂದು ಪ್ರಾಡಕ್ಟಲ್ಲಿ ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ಗಳು ಸಾಯಲ್ಲ, ಅದೇ ರೀತಿಯಲ್ಲಿ ಡ್ಯಾಮೇಜ್ ಆಗಲ್ಲ. ಹಾಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಈ ಒಂದು ಕೋಲ್ಡ್ ಪ್ರೊಸೆಸ್ಸಲ್ಲಿ ಮಾಡಿರುವಂಥದ್ದು ಫ್ಲೆಕ್ಸ್ವೆಲ್ಗಳು ತುಂಬ ಕಾಸ್ಟ್ಲಿ ಇಷ್ಟಿರುತ್ತೆ. ಬಟ್ ವಿನ್ಫಿನಿತ್ತಲ್ಲಿ ಅಪ್ಗ್ರೇಡ್ ಮಾಡಿದ್ರೂ ಕೂಡ ಇವತ್ತು ರೇಟನ್ನು ಯಾವುದೇ ಕಾರಣಕ್ಕೂ ಜಂಪ್ ಮಾಡಿಲ್ಲ. ಅದು ನಮ್ಮೆಲ್ಲರ ಪುಣ್ಯ. ಸೊ ಇವತ್ತು ವಿನ್ಫಿನಿತ್ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಕೆಲಸ ಮಾಡ್ತಾಯಿದೆ, ಡಿಸ್ಟ್ರಿಬ್ಯೂಟರ್ನ ಒಳಿತಿಗಾಗಿ ಕೆಲಸ ಮಾಡ್ತಾಯಿದೆ ಅನ್ನೋದನ್ನು ಈ ಒಂದು ವಿಷಯದ ಮೂಲಕ ಅರ್ಥ ಮಾಡ್ಕೋಬೋದು ಅಂದ್ಕೋತೀನಿ. ಎಸ್, ಅದೇ ರೀತಿಯಲ್ಲಿ ನೆಕ್ಸ್ಟ್ ಇನ್ಕಮ್ ಬಂದುಬಿಟ್ಟು ಬಿಸ್ನೆಸ್ ಬಿಲ್ಡರ್ ಬೋನಸ್. ಸೊ ನಾವು ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಬೈ ಮಾಡ್ತೀವಿ. ಸೊ ಸಾಕಷ್ಟು ಇವತ್ತು ಹೊರಗಡೆಯಿಂದ ನಾವು ಪ್ರಾಡಕ್ಟ್ಗಳನ್ನು ಬೈ ಮಾಡ್ತೀವಿ. ಹೊರಗಡೆ ಪ್ರಾಡಕ್ಟ್ನ ಬೈ ಮಾಡೋದ್ರಿಂದ ಆಲ್ಮೋಸ್ಟ್ ಕೆಮಿಕಲ್ ಆ್ಯಡೆಡ್ ಪ್ರಾಡಕ್ಟ್ಗಳು ನಮಗೆ ಸಿಗ್ತವೆ. ಬಟ್ ಇಲ್ಲಿ ನಮಗೆ ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟ್ ಸಿಗುತ್ತೆ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ಜೊತೆಯಲ್ಲಿ ನಾರ್ಮಲ್ ಕಸ್ಟಮರ್ ಕೂಡ ಯೂಸ್ ಮಾಡುವಂಥ ಒಂದು ಪ್ರೈಸಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಕ್ವಾಲಿಟಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟನ್ನು ಕೊಡ್ತಾಯಿದೆ. ಆಲ್ರೆಡಿ ನಾನು ನಿಮಗೆ ಅದನ್ನು ತಿಳಿಸಿದ್ದೀನಿ. ಎಸ್, ಸೊ ಈ ಪ್ರಾಡಕ್ಟ್ನ ನಮ್ಮ ಮನೆಗೆ ಬೇಕಾಗಿರುವಂಥ ಏನು ಪ್ರಾಡಕ್ಟು, ಫಾರ್ ಎಕ್ಸಾಂಪಲ್ ಟೀ ಪೌಡರ್ ಇರ್ಬೋದು, ಕುಕ್ಕಿಂಗ್ ಆಯಿಲ್ ಇರ್ಬೋದು, ಸೋಪ್ ಇರ್ಬೋದು, ಶಾಂಪು ಇರ್ಬೋದು, ಪೇಸ್ಟ್ ಇರ್ಬೋದು, ಡಿಶ್ ವಾಶ್ ಇರ್ಬೋದು, ಫ್ಲೋರ್ ವಾಶ್ ಇರ್ಬೋದು, ಈ ಥರ ಸಾಕಷ್ಟು ಬೇರೆ ಬೇರೆ ಕ್ಯಾಟಗರಿ ಹತ್ತಿರ 94 ಪ್ರಾಡಕ್ಟ್ಸ್ ನಮ್ಮಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಹೇಗಿದ್ರೆ ನಾವು ಹೊರಗಡೆಯಿಂದ ತರಬೇಕು, ಬಟ್ ಆ ಪ್ರಾಡಕ್ಟನ್ನು ನಮ್ಮಲ್ಲಿ ವಿನ್ಫಿನಿತ್ತಲ್ಲಿ ನಾವು ತೊಗೊಂಡ್ವಿ, ಬಳಸಿದ್ವಿ. ಸೊ ನಾವು ತೊಗೊಂಡಿರೋದಕ್ಕೆ ಇವತ್ತು ನಮಗೆ ಕಂಪನಿ BVಯನ್ನು ಕೊಡುತ್ತೆ. ಈ BV ಅಪ್ ಟು ನಮಗೆ 50%ವರೆಗೆ ಇರುತ್ತೆ, ಅಪ್ರಾಕ್ಸ್ ನಾನು 40% ಅಂದ್ಕೊಳ್ತೀನಿ. ಸೊ 1000 ರುಪೀಸ್ನ ಪ್ರಾಡಕ್ಟ್ನ ನನ್ನ ಮನೆಗೋಸ್ಕರ ನಾನು ಬೈ ಮಾಡಿದ್ದೀನಿ ಅಂದ್ಕೊಳ್ಳಿ, ನನಗೆ 400 BV ಬರುತ್ತೆ. ಸಪೋಸ್ ನಾನು CNC ಕಂಪ್ಲೀಟ್ ಮಾಡಿದ್ದೀನಿ, 2500 ರುಪೀಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತಂದರೆ ನನಗೆ 1000 BV ಬರುತ್ತೆ. ಆ 1000 BV ಮೇಲೆ ಇವತ್ತು ಬಿಸ್ನೆಸ್ ಬಿಲ್ಡರ್ ಬೋನಸ್ ಅನ್ನುವಂಥದ್ದು ಟೋಟಲಾಗಿ ಹೇಳಬೇಕಂದ್ರೆ 5% ಕೊಡುತ್ತೆ. ಅದರಲ್ಲಿ ಸೆಲ್ಫ್ BVಗೆ 4% ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಂದು 1000 BV ಆಗಿದೆ ಅಂತಂದರೆ 40 ರೂಪಾಯಿ ನನಗೆ ಇನ್ಕಮ್ ಬರುತ್ತೆ. ಅದೇ ರೀತಿಯಲ್ಲಿ ಇನ್ನೂ 1% ಏನು ಇನ್ಕಮ್ ಇದೆ, ಬಿಸ್ನೆಸ್ ಬಿಲ್ಡರ್ ಬೋನಸ್ 1% ಇನ್ಕಮು, ಅದು ಫಾರ್ ಎಕ್ಸಾಂಪಲ್ ನಂದು 1000 BV ಇದೆ. ಆ 1000 BVನ ಆಟೋಮೆಟಿಕ್ಕಾಗಿ ನಮ್ಮ 2 ಟೀಮ್ ಇರುತ್ತೆ, ಎ ಮತ್ತು ಬಿ ಟೀಮ್ ಅಂತ ಇರುತ್ತೆ. ಆ ಟೀಮಲ್ಲಿ ನಾನು ಇನ್ನೂ ಯಾರಿಗೆ ರೆಫರ್ ಮಾಡಿಲ್ಲ, ಇನ್ನೂ ಯಾರಿಗೆ ಜಾಯ್ನಿಂಗ್ ಕೂಡ ಮಾಡಿಲ್ಲ, ಇನ್ನೂ ಯಾರಲ್ಲಿ ಪರ್ಚೇಸ್ ಕೂಡ ಮಾಡಿಲ್ಲ ಅಂದ್ಕೊಳ್ಳಿ. ಸೊ ನನ್ನ ಸೆಲ್ಫ್ BV ಏನಿದೆ ಅದು ಆಟೋಮೆಟಿಕ್ಲಿ ಎ ಟೀಮಲ್ಲಿ 500 BV ಮತ್ತು ಬಿ ಟೀಮಲ್ಲಿ 500 BV ಅಡ್ಜಸ್ಟ್ ಆಗಿ ನನಗೆ ಈ ಒಂದು ಬೋನಸ್ 1% 1 ಪಾಯಿಂಟ್ ನನಗೆ ಸಿಗುತ್ತೆ. ಕ್ಲಿಯರಾ? ಅದೇ ರೀತಿಯಲ್ಲಿ ಸಪೋಸ್ ನಂದು ಆಲ್ರೆಡಿ ಎ ಟೀಮಲ್ಲಿ 2000 BV ಬಂದಿದೆ, ಬಿ ಟೀಮಲ್ಲಿ 1000 ಆಲ್ರೆಡಿ BV ಬಂದಿದೆ. ಸೊ ನನ್ನ ಸೆಲ್ಫ್ BV ಏನಿದೆ 1000 BV, ಅದು ಯಾವ ಕಡೆ ಕಡಿಮೆ ಬೀಳುತ್ತೋ ಆ ಕಡೆ ಅಡ್ಜಸ್ಟ್ ಆಗುತ್ತೆ. ಅಂದರೆ ಆ BV ಬಿ ಕಡೆ ಬಂದು ಕುಳುತ್ತೆ. ಅಂದರೆ ಟೋಟಲ್ 2000 BV ಮ್ಯಾಚ್ ಆಗಿ ನನಗೆ ಈ ಒಂದು 4 ಪಾಯಿಂಟ್ ಸಿಗುತ್ತೆ. ಈ ಒಂದು 4 ಪಾಯಿಂಟ್ ಆಗೋಲ್ಲರಿಗೆ ಮಾತ್ರ ಈ ಇನ್ಕಮನ್ನು ತೊಗೋಬೋದು. 2500 BV ಆಯ್ತಂದರೆ ಈ ಇನ್ಕಮ್ ಸಿಗೋಲ್ಲ. ಏನೇ ಸಿಗಲ್ಲ ಅಂತಂದರೆ ಬೇಸಿಕರ್ಸ್ಗೆ, ನ್ಯೂ ಸ್ಟಾರ್ಟಪ್ ಮಾಡೋರಿಗೆ, ಹೊಸದಾಗಿ ಸ್ಟಾರ್ಟಪ್ ಮಾಡೋರಿಗೆ ಈ ಒಂದು ಬೆನಿಫಿಟ್ ಸಿಗಲಿ. ಸೊ ಡೆಪ್ತಲ್ಲಿ ಕೆಲಸ ಮಾಡೋರಿಗೆ ಒಂದು ಇನ್ಕಮ್ ಬರಲಿ ಅನ್ನುವಂಥ ದೊಡ್ಡ ಆಲೋಚನೆಯನ್ನು ಮಾಡಿಬಿಟ್ಟು ಇವತ್ತು ವಿನ್ಫಿನಿತ್ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತಾ ಇರುವಂಥದ್ದು. ಓಕೆ, ಸೊ ಅದೇ ರೀತಿಯಲ್ಲಿ ಟೀಮ್ ಬಿಲ್ಡಿಂಗ್ ಬೋನಸ್, ಇವತ್ತು ಮೇನ್ ಇಂಟೆನ್ಷನ್ ಟೀಮ್ ಮಾಡಬೇಕು. ಟೀಮಲ್ಲಿ ಸಾಕಷ್ಟು ರಿಪರ್ಚೇಸ್ ಆಗೋದ್ರಿಂದ ನಮಗೆ ಇನ್ಕಮ್ ಬರುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ 2 ಟೀಮ್ ಇರುತ್ತೆ, ಎ ಮತ್ತು ಬಿ ಟೀಮು.
ಸೊ ಸೆಲ್ಫ್ ಬಿ ವಿ, ಯಾವ ಟೀಮಲ್ಲಿ ಬಿ ವಿ ಕಡಿಮೆ ಇದೆಯೋ ಆ ಟೀಮಲ್ಲಿ ಆ ಬಿ ವಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಎರಡು ಟೀಮಲ್ಲಿ ಎರಡೂವರೆ ಸಾವಿರ ಬಿ ವಿ ಬಂತಂತ ಅಂದರೆ ನನಗೆ ಒಂದು ಪಾಯಿಂಟ್ ಸಿಗುತ್ತೆ, ಒಂದು ಪಾಯಿಂಟ್ ವ್ಯಾಲ್ಯೂಮ್ ಸಿಗುತ್ತೆ. ಸೊ ಆವಾಗ ನಮಗೆ ಟೀಮ್ ಬಿಲ್ಡರ್ ಬೋನಸ್ ಅನ್ನೋದು 30% ಕಂಪನಿ ಟರ್ನ್ ಓವರಿಂದ ಸಿಗುತ್ತೆ. ಒಂದು ವೇಳೆ ಇದು ಐದು ಸಾವಿರ ಬಿ ವಿ ಮ್ಯಾಚ್ ಆದರೆ 100% ಇದು ಎರಡು ಪಾಯಿಂಟ್ ಸಿಗುತ್ತೆ, ಎರಡು ಪಾಯಿಂಟಿಗೆ 30% ಬೋನಸಲ್ಲಿ ನಮಗೆ ಪಿ ಔಟು ಸಿಗುತ್ತೆ. ಸೊ ಇದೇ ರೀತಿಯಲ್ಲಿ ಬಿ ವಿ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ನಮಗೆ ಪಾಯಿಂಟ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಕಮ್ಮು ಇನ್ನೂ ಜಾಸ್ತಿ ಸಿಗ್ತಾ ಹೋಗುತ್ತೆ. ಜೊತೇಲಿ ಇನ್ಕಮನ್ನು 1.5 ಲಕ್ಷದವರೆಗೂ ತೊಗೋಬೋದು. ಮತ್ತು ಈ ಒಂದು ಲೆವೆಲನ್ನು ವಿನ್ಫಿನಿಥಿಸ್ಟ್ ಲೆವೆಲ್, ವಿನ್ಫಿನಿಥಿಸ್ಟ್ ಅಂತ ಹೇಳಿ ಗುರುತಿಸಿ ಅವರಿಗೆ ರೆಕಗ್ನಿಷನ್ ಕೂಡ ಮಾಡಲಾಗುತ್ತೆ. ಓಕೆ, ಅದೇ ರೀತಿಯಲ್ಲಿ ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ 17%. ಈ ಒಂದು ಬೋನಸ್ ಬಗ್ಗೆ ಹೇಳಿಕ್ಕೆ ತುಂಬಾ ಖುಷಿಯಾಗುತ್ತೆ. ಯಾಕಂತಂದರೆ ಇವತ್ತು ನಾವು ಬಿಸ್ನೆಸ್ ಮಾಡ್ತಾ ಮಾಡ್ತಾ ಸಾಕಷ್ಟು ಹೊಸ ಹೊಸ ಪರಿಚಯಗಳು ಆಗ್ತಾ ಹೋಗ್ತವೆ ನಮಗೆ. ಸಾಕಷ್ಟು ಜನರಿಗೆ ನಾವು ಡೈರೆಕ್ಟಾಗಿ ಸ್ಪಾನ್ಸರ್ ಮಾಡ್ತೀವಿ, ಡೈರೆಕ್ಟ್ ಸ್ಪಾನ್ಸರ್ ಮಾಡಿ ಅವರಿಗೆ ಸಪೋರ್ಟ್ ಕೂಡ ಮಾಡ್ತೀವಿ. ಸೊ ಕಂಪನಿ ಇದ್ರ ಬಗ್ಗೆನೂ ವಿಚಾರ ಮಾಡ್ತು. ಸೊ ಯಾರೆಲ್ಲ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತಿದ್ದಾರೋ, ಯಾರೆಲ್ಲ ಡೈರೆಕ್ಟ್ ಸ್ಪಾನ್ಸರ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೋ, ಸೊ ಅವರಿಗೆ ಒಂದು ಇನ್ಕಮನ್ನು ಕೊಡುವ ಇಂಟೆನ್ಷನಿಂದ ಡೈರೆಕ್ಟ್ ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಅಂತ ಹೇಳ್ಬಿಟ್ಟು 17% ಬೋನಸ್ ಇವತ್ತು ಕಂಪನಿ ಕೊಡ್ತಾ ಇದೆ. ಸೊ ಇದು ಹೇಗೆ ಸಿಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ರೆಫರ್ ಮಾಡಿದ್ದೀನಿ. ಸೊ ರೆಫರ್ ಮಾಡಿದ್ದೀನಿ ನಾನು ನಿಮಗೆ, ನೀವು ಏನು ಮಾಡಿದ್ದೀರಾ ಬಿಸ್ನೆಸ್ ಬಿಲ್ಡರ್ ಬೋನಸ್ ಮತ್ತು ಟೀಮ್ ಬಿಲ್ಡರ್ ಬೋನಸ್ ಎಷ್ಟು ಇನ್ಕಮನ್ನು ತೊಗೊಂಡಿದ್ದೀರಾ ಅದ್ರ ಮೇಲೆ 17% ನನಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ತುಂಬ ಜನರಿಗೆ ರೆಫರ್ ಮಾಡಿದ್ದೀನಿ, ಒಂದು ಅಪ್ರಾಕ್ಸ್ ಒಂದು 10 ಜನರಿಗೆ ರೆಫರ್ ಮಾಡಿದ್ದೀನಿ ಅಂದ್ಕೊಳ್ಳಿ, 10 ಜನರು ಕೂಡ ಒಂದು 100 ರೂಪಾಯಿ ಇನ್ಕಮ್ ಮಾಡಿದ್ದಾರೆ. ಅಂದರೆ ಟೋಟಲಾಗಿ ಹೇಳಬೇಕಂತಂದರೆ 1,000 ರೂಪಾಯಿ ಟೋಟಲ್ ಅರ್ನಿಂಗ್ಸ್ ಆಗಿದೆ ಅಲ್ಲಿ. ಸೊ ಅದರಲ್ಲಿ 17% ಅಂತಂದರೆ ನನಗೆ 170 ರೂಪಾಯಿ ಬಂತು. ಹಾಗೆ ನಾನು 5 ಜನರಿಗೆ ರೆಫರ್ ಮಾಡಿದ್ದೀನಿ, 5 ಜನರು ಕೂಡ 2,000 ಇನ್ಕಮನ್ನು ಅರ್ನಿಂಗ್ ಮಾಡಿದ್ದಾರೆ. ಅಂದರೆ ಟೋಟಲ್ 10,000 ರೂಪಾಯಿ ಇನ್ಕಮ್ ಅರ್ನಿಂಗ್ ಮಾಡಿದ್ದಾರೆ. ಸೊ ನನಗೆ 17% ಅಂತಂದರೆ 1,700 ರೂಪಾಯಿ ನನಗೆ ಬಂತು. ಅದೇ ರೀತಿಯಲ್ಲಿ ನಾನು 3 ಜನರಿಗೆ ರೆಫರ್ ಮಾಡಿದ್ದೀನಿ, ಆ 3 ಜನರು 30,000 ರೂಪಾಯಿ ಇನ್ಕಮ್ ಮಾಡಿದ್ದಾರೆ. ಅಂದರೆ ಟೋಟಲ್ 90,000 ಅರ್ನಿಂಗ್ ಆಗಿದೆ, ಅದರಲ್ಲಿ 17% ಅಂತಂದರೆ ನನಗೆ 15,300 ರೂಪಾಯಿ ಬಂತು. ಇಲ್ಲಪ್ಪ ನಾನು ಒಬ್ಬನಿಗೆ ರೆಫರ್ ಮಾಡಿದ್ದೀನಿ, ಆ ರೆಫರ್ ಮಾಡಿದಂಥ ಒಬ್ಬ ವ್ಯಕ್ತಿ 50,000 ರೂಪಾಯಿ ಇನ್ಕಮ್ ಮಾಡಿದ್ದಾನೆ ಅಂದ್ಕೊಳ್ಳಿ. ಸೊ 17% ಅಂತಂದರೆ 8,500 ರೂಪಾಯಿ ನನಗೆ ಇನ್ಕಮ್ ಬರುತ್ತೆ. ಅದೇ ರೀತಿಯಲ್ಲಿ ನಾವು ಎಷ್ಟು ಜನರಿಗೆ ಬೇಕಾದರೂ ಇಲ್ಲಿ ಡೈರೆಕ್ಟ್ ಸ್ಪಾನ್ಸರನ್ನು ಮಾಡ್ಬೋದು. ಹಾಗೆ ಖುಷಿ ವಿಚಾರ ಏನಪ್ಪ ಅಂತಂದರೆ, ಈ ಒಂದು ಇನ್ಕಮ್ ಪಡೀಲಿಕ್ಕೆ ಯಾವುದೇ ರೀತಿ ಮ್ಯಾಚಿಂಗ್ ಆಗಬೇಕು ಅನ್ನುವಂಥ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದು ಸಿಂಗಲ್ ಲೆಗಲ್ಲಾದರೂ ಕೂಡ ಈ ಒಂದು ಇನ್ಕಮ್ ಬರುತ್ತೆ. ಬಟ್ ಕಂಡೀಷನ್ ಏನಪ್ಪ ಅಂತಂದರೆ ಸೆಲ್ಫ್ ಬಿ ವಿ ಏನಿದೆ ಅದು ಕಂಪಲ್ಸರಿ ಆಗಲೇಬೇಕು. ಎಸ್, ನೆಕ್ಸ್ಟ್ ಬಂದುಬಿಟ್ಟು ಲೆವೆಲ್ ಅಚೀವ್ಮೆಂಟ್ ಬೋನಸ್. ಸೊ ಬಿಸ್ನೆಸ್ ಮಾಡ್ತೀವಿ, ಬಿಸ್ನೆಸ್ನ ರೆಫರ್ ಮಾಡ್ತೀವಿ, ಟೀಮ್ ಬಿಲ್ಡಿಂಗ್ ಮಾಡ್ತೀವಿ, ಸ್ಪಾನ್ಸರ್ ಮಾಡ್ತೀವಿ, ಸ್ಪಾನ್ಸರ್ ಇನ್ಕಮನ್ನು ತೊಗೋತೀವಿ. ಸೊ ಹೀಗೆ ಮಾಡ್ತಾ ಮಾಡ್ತಾ ಒಂದು ಲೆವೆಲಿಗೆ ರೀಚ್ ಆಗ್ತೀವಿ. ಒಂದು ಲೆವೆಲ್ ಅಂತ ಅಂದರೆ, ಸೊ ನಮ್ಮ ಎರಡು ಟೀಮಲ್ಲಿ 25,000 ಯಾವಾಗ ಬಿ ಮ್ಯಾಚ್ ಆಗುತ್ತೋ ಆವಾಗ ನಮಗೆ ಇಲ್ಲಿ ಬ್ರೌನ್ಸ್ ಡೈರೆಕ್ಟರ್ ಅಂತ ಕರೀತಾರೆ. ಅಂದರೆ ಒಂದು ಲೆವೆಲಿಗೆ ನಾವು ರೀಚ್ ಆಗಿರ್ತೀವಿ. ಸೊ ಈ ಲೆವೆಲನ್ನು ರೀಚ್ ಆಗಿರೋದಕ್ಕೆ ಕಂಪನಿ ಇವತ್ತು ಅದಕ್ಕೂ ಕೂಡ ಒಂದು ವಿಚಾರ ಮಾಡಿ ಇವತ್ತು ಲೆವೆಲ್ ಅಚೀವ್ಮೆಂಟ್ ಬೋನಸ್ ಅಂತ 10% ಬೋನಸ್ ಇವತ್ತು ಕಂಪನಿ ಟರ್ನ್ ಅವರಿಂದ ನಮಗೆ ಕೊಡ್ತಾ ಇರುವಂಥದ್ದು. ಸೊ ಈ ಮುಂಚೆ 25,000 ಬಿ ವಿ ಮ್ಯಾಚ್ ಆದರೆ ಮಾತ್ರ ಬ್ರೌನ್ ಡೈರೆಕ್ಟರ್ ಅಂತ ಹೇಳಲಾಗ್ತಿತ್ತು. ಬಟ್ ಕೆಲವೊಬ್ಬರಿಗೆ, ಹೊಸಬರಿಗೆ ಇದು ಸ್ವಲ್ಪ ಕಷ್ಟ ಆಗ್ತಿತ್ತು. ಕಂಗ್ರ್ಯಾಚುಲೇಷನ್ಸ್, ಕಂಪನಿ ಇನ್ನೂ ಒಂದು ಪ್ಲ್ಯಾನ್ ಇದರಲ್ಲೇ ಚೇಂಜಸ್ಸನ್ನು ಮಾಡ್ತು, ಇದರಲ್ಲೇ ಅಪ್ಗ್ರೇಡನ್ನು ತಂತು. ತುಂಬ ಖುಷಿಯಾಯಿತು ಇವತ್ತು ಇನ್ಫಿನಿಥಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂತಂದರೆ ಒಬ್ಬ ಡಿಸ್ಟ್ರಿಬ್ಯೂಟರ್ನ ಎಲ್ಲ ಚಾಲೆಂಜಸ್ಗಳನ್ನು ಫೇಸ್ ಮಾಡಲಿಕ್ಕೆ ಇವತ್ತು ಕಂಪನಿನ ಪಣ ತೊಟ್ಟು ನಿಂತಿದೆ. ಸೊ ಅಕ್ಯುಮುಲೇಟಿವ್ ಸಿಸ್ಟಮನ್ನು ಕೂಡ ತಂತು. ಇದು ಹೇಗಪ್ಪ ಅಂತಂದರೆ, ನಾವು ಮಾಡಿರುವಂಥ ಬಿಸ್ನೆಸ್ ಕೊಡ್ತಾ ಅದೆಷ್ಟು ಆಗಿರ್ಬೋದು, ಬಟ್ ಪ್ರೆಸೆಂಟ್ ಮಂತಲ್ಲಿ 10,000 ಬಿ ವಿಯನ್ನು ಮೇಂಟೈನ್ ಮಾಡ್ಕೊಂಡಿವಿ ಅಂತ ಹೇಳಿದ್ರೆ ಈ ಒಂದು ಲೆವೆಲ್ಗೆ ನಾವು ಈಸಿಯಾಗಿ ಅಚೀವ್ ಆಗ್ತೀವಿ. ಜೊತೆಯಲ್ಲಿ ಫಾರ್ ಎಕ್ಸಾಂಪಲ್ 15,000 ಆಲ್ರೆಡಿ ಎರಡು ಟೀಮಲ್ಲಿ ಬಿ ವಿ ಬಂದಿದೆ, ಪ್ರೆಸೆಂಟ್ ಮಂತಲ್ಲಿ ನಾನು 10,000 ಬಿ ವಿ ಬಂದಿದೆ ಅಂದರೆ ಈ ಲೆವೆಲನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಜೊತೆಯಲ್ಲಿ ಈ ಒಂದು ಬೋನಸನ್ನು 25,000 ಆ್ಯಕ್ಚುಲಿ 1 ಪಾಯಿಂಟನ್ನು ಕೊಡಬೇಕಿತ್ತು, ಬಟ್ ಇವಾಗ ಏನು ಮಾಡಿದ್ದಾರೆ ಅಂತಂದರೆ 25,000 5 ಪಾಯಿಂಟನ್ನು ಮಾಡಿದ್ದಾರೆ. ಸಪೋಸ್ ನಾನು 10,000 ಬಿ ವಿ ಮ್ಯಾಚ್ ಮಾಡಿದರೆ ನನಗೆ 2 ಪಾಯಿಂಟ್ ಸಿಕ್ತು. ಸಪೋಸ್ 20,000 ಬಿ ವಿ ಮ್ಯಾಚ್ ಮಾಡ್ಕೊಂಡಿದ್ರೆ 4 ಪಾಯಿಂಟ್ ಸಿಕ್ತು. ಅದರ ರೀತಿಯಲ್ಲಿ 25,000 ಬಿ ವಿ ಮ್ಯಾಚ್ ಮಾಡ್ಕೊಂಡಿದ್ರೆ 5 ಪಾಯಿಂಟ್ ಸಿಕ್ತು. ಈ ಪಾಯಿಂಟ್ಗೆ ನಮಗೆ 10% ಬೋನಸ್ ಕಂಪನಿ ಟರ್ನ್ ಅವರಿಂದ ಸಿಗ್ತಾ ಇರುವಂಥದ್ದು. ಓಕೆ, ಅದೇ ರೀತಿಯಲ್ಲಿ ಇನ್ಫಿನಿಟಿ ಬೋನಸ್ ಕಂಪನಿ ಹೆಸರೇ ಇಲ್ಲಿ ರಿಫ್ಲೆಕ್ಟ್ ಆಗ್ತಿರೋದು ನಿಮಗೆ ಕಾಣ್ತಾ ಇದೆ. ಇನ್ಫಿನಿಟಿ ಅಂತಂದರೆ ಅನ್ಲಿಮಿಟೆಡ್. ಸೊ ನಮ್ಮ ಟೀಮಲ್ಲಿ ಬ್ರೌನ್ಸ್ ಡೈರೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಎರಡು ಟೀಮಲ್ಲಿ 50,000 ಬಿ ವಿ ಆಯ್ತಂತಂದರೆ ನಾವಿಲ್ಲಿ ಸಿಲ್ವರ್ ಡೈರೆಕ್ಟರ್ ಲೆವೆಲನ್ನು ಕ್ವಾಲಿಫೈ ಆಗ್ತೀವಿ, ಗ್ರ್ಯಾಂಡಾಗಿ ರೆಕಗ್ನಿಷನ್ ಕೂಡ ನಮಗೆ ಸಿಗುತ್ತೆ. ಜೊತೆಯಲ್ಲಿ 20% ಕಂಪನಿ ಟರ್ನ್ ಓವರಿಂದ
ಇಲ್ಲಿ ಬೋನಸ್ ಸಿಗುತ್ತೆ. 50,000 50,000 ಬಿ ವಿ ಮ್ಯಾಚ್ ಆದರೆ 1 ಪಾಯಿಂಟು, ಸಪೋಸ್ 1 ಲಕ್ಷ 1 ಲಕ್ಷ ಬಿ ವಿ ಮ್ಯಾಚ್ ಆಗಿದೆ ಅಂದರೆ 2 ಪಾಯಿಂಟು. ಇದೇ ರೀತಿಯಲ್ಲಿ ಎಷ್ಟು ಬಿ ವಿ ಮ್ಯಾಚ್ ಆಗುತ್ತೆ ಅದ್ರ ಮೇಲೆ ಈ ಪಾಯಿಂಟ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. 20% ನಮಗೆ ಬೋನಸ್ಸು ಕಂಪನಿ ಟರ್ನ್ ಓವರಿಂದ ಇನ್ಫಿನಿಟಿ ಬೋನಸ್ ಅಂತ ಸಿಗುತ್ತೆ. ಈ ಒಂದು ಬೋನಸ್ಗೆ ಯಾವುದೇ ರೀತಿ ಕ್ಯಾಪಿಂಗ್ ಇಲ್ಲ, ಎಷ್ಟು ಬೇಕಾದ್ರೂ ತೊಗೋಬೋದು. ಸೊ ಆಲ್ರೆಡಿ ನಾನು ಈ ಎಲ್ಲ ಏನು ಇನ್ಕಮ್ ಹೇಳಿದ್ನು, ರಿಟೇಲ್ ಪ್ರಾಫಿಟ್ ಇರ್ಬೋದು, ಬಿಸ್ನೆಸ್ ಬಿಲ್ಡರ್ ಬೋನಸ್ ಇರ್ಬೋದು, ಟೀಮ್ ಬಿಲ್ಡರ್ ಬೋನಸ್ ಇರ್ಬೋದು, ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಅಚೀವ್ಮೆಂಟ್ ಬೋನಸ್ ಮತ್ತು ಇನ್ಫಿನಿಟಿ ಬೋನಸ್. ಇದು ನಮಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಲಿಕ್ಕೆ, ಫೈನಾನ್ಷಿಯಲಿ ಗ್ರೋತ್ ಆಗಲಿಕ್ಕೆ, ಸೊ ಸಾಕಷ್ಟು ನಮ್ಮ ಕಮಿಟ್ಮೆಂಟ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ, ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಇವತ್ತು ಕೊಡ್ತಾಯಿರುವಂಥ ಬೋನಸ್ ಇದಾದರೆ, ಸೊ ನೆಕ್ಸ್ಟ್ ನಮಗೆ ಕೊಡ್ತಾಯಿರುವಂಥ ಬೋನಸ್ಸು ಕಾರ್ಪೌಂಡ್. ಕಂಗ್ರ್ಯಾಚುಲೇಷನ್ಸ್, ಒನ್ ಆಫ್ ದ ಬೆಸ್ಟ್ ಪ್ಲ್ಯಾನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿನ್ಫಿನಿತ್ನಲ್ಲಿ. ಯಾಕಂತ ಅಂದರೆ ಇವತ್ತು ಸಾಕಷ್ಟು ಬೇರೆ ಬೇರೆ ಕಂಪ್ನಿ ಇದ್ದಾವೆ, ಆ ಕಂಪ್ನಿಯಲ್ಲಿ 3%, 4%, 5% ಕಾರ್ಪೌಂಡನ್ನು ಕೊಟ್ಟರೆ, ಅದರಲ್ಲೂ ಕೂಡ 80,000 1 ಲಕ್ಷಕ್ಕೆ ಕ್ಯಾಪಿಂಗನ್ನು ಇಟ್ಟರೆ, ಇವತ್ತು ವಿನ್ಫಿನಿತ್ ಕೊಲೆ ದಿಲ್ಸಿ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಅಂದರೆ ಬೇಕಾದಷ್ಟು ನಾವು ಇಲ್ಲಿ ಕಾರ್ಪೌಂಡನ್ನು ತೊಗೋಬೋದು, ಇಲ್ಲಿ ಯಾವುದೇ ರೀತಿ ಕ್ಯಾಪಿಂಗ್ ಇರೋಲ್ಲ. ಖುಷಿ ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ನಮಗೆ 9% ಕಂಪನಿ ಟರ್ನ್ ಓವರಿಂದ ಇವತ್ತು ಕೊಡ್ತಾ ಇರುವಂಥದ್ದು. ಮತ್ತು ಕ್ರಿಟೀರಿಯಾ ಕೂಡ ಅಷ್ಟೇ, ತುಂಬ ಸುಲಭವಾಗಿದೆ. ಇವತ್ತು ಸಾಕಷ್ಟು ಬೇರೆ ಬೇರೆ ಕಂಪನಿಯಲ್ಲಿ ಜಸ್ಟ್ ಕಾರ್ ಅಚೀವ್ಮೆಂಟ್ ಮಾಡಬೇಕಂತಂದ್ರೆ 3 ವರ್ಷ 4 ವರ್ಷ ಕಳಿಬೇಕು, ಬಟ್ ವಿನ್ಫಿನಿತ್ನಲ್ಲಿ ಜಸ್ಟ್ 3 ತಿಂಗಳ ಸಿಲ್ವರ್ ಡೈರೆಕ್ಟರ್ ಲೆವೆಲನ್ನು ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳಿದ್ರೆ 4th ಮಂತಿಂದ ನಮಗೆ ಕಾರ್ ಪಾಯಿಂಟ್ಸ್ ಬರುತ್ತೆ. ಸೊ ಈ ಒಂದು ಲೆವೆಲನ್ನು ನಮಗೆ ಪ್ಲಾಟಿನಮ್ ಡೈರೆಕ್ಟರ್ ಅಂತಲೂ ಕೂಡ ಕರೀತಾರೆ. 50,000 50,000 ಬಿ ಎಮ್ ಎಚ್ ಆದಾಗ 1 ಪಾಯಿಂಟ್ ಸಿಗುತ್ತೆ. ಈ 1 ಪಾಯಿಂಟಿಗೆ 9% ಕಂಪ್ನಿ ಟರ್ನ್ ಅವರಿಂದ ಬೋನಸ್ ಸಿಗುತ್ತೆ, ಜೊತೆಯಲ್ಲಿ 1 ಲಕ್ಷ 1 ಲಕ್ಷ ಬಿ ವಿ ಮ್ಯಾಚ್ ಮಾಡಿದ್ವಿ ಅಂತ ಹೇಳಿದ್ರೆ 2 ಪಾಯಿಂಟ್ ಬರುತ್ತೆ. ಈ ಥರ ಎಷ್ಟು ಬಿಸ್ನೆಸ್ಸನ್ನು ಮ್ಯಾಚಿಂಗ್ ಮಾಡ್ತಾ ಹೋಗ್ತೀವಿ ಅಷ್ಟು ನಮಗೆ ಈ ಪಾಯಿಂಟ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಕಮ್ ಜಾಸ್ತಿ ಬರ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಹೌಸ್ ಫಂಡ್, ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಡ್ರೀಮ್ ಇರುತ್ತೆ, ಒಂದು ಸ್ವಂತ ಮನೆ ಕಟ್ಟಬೇಕು, ಲಕ್ಸುರಿಯಸ್ ಮನೆ ಇರಬೇಕು, ಸ್ಪೆಷಲ್ ಆಗಿರಬೇಕು. ಸಾಕಷ್ಟು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ತುಂಬ ಡಿಫಿಕಲ್ಟ್ ಡ್ರೀಮ್ಸ್ಗಳಿರ್ತವೆ. ಬಟ್ ನಿಜ ಜೀವನದಲ್ಲಿ ನಾವು ಕೆಲಸ ಅಂತ ಮಾಡಿಕೊಂಡು ಆ ಡ್ರೀಮನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗಲ್ಲ. ಇವತ್ತು ಸಾಕಷ್ಟು ಜನ ನೋಡ್ತಿದ್ದಾರೆ ಜೀವಿತ ಆದಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಬಟ್ ಆ ಡ್ರೀಮನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ವಿನ್ಫಿನಿತ್ನಲ್ಲಿ ಇವತ್ತು ನಮ್ಮ ಕನಸಿನ ಮನೆಯನ್ನು ಫುಲ್ಫಿಲ್ ಮಾಡ್ಕೋಬೋದು. ಹೇಗಪ್ಪ ಅಂತಂದರೆ ಇವತ್ತು ಆಲ್ರೆಡಿ ಸಿಲ್ವರ್ ಡೈರೆಕ್ಟರ್ ಲೆವೆಲನ್ನು 3 ತಿಂಗಳ ಮೇಂಟೈನ್ ಮಾಡಿಕೊಂಡು ಕಾರ್ಪೌಂಡನ್ನು ಪಡೆದಿದ್ದೀರ, ಅದೇ ರೀತಿಯಲ್ಲಿ ಇನ್ನೂ 3 ತಿಂಗಳ ಅಂದರೆ ಟೋಟಲ್ ಆಗಿ 6 ಮಂತ್ ಮೇಂಟೈನ್ ಮಾಡಿದ್ವಿ ಅಂತ ಹೇಳಿದ್ರೆ 7th ಮಂತಿಂದ ನಮಗೆ ಮನೆ ಕಟ್ಟಲಿಕ್ಕೆ ಹೌಸ್ ಫಂಡ್ ಕೂಡ ಕೊಡ್ತಾ ಇದೆ ಕಂಪನಿ. ಅದು ಕೂಡ ಕಂಪನಿ ಟರ್ನ್ ಓವರಿಂದ 5% ಕೊಡ್ತಾ ಇದೆ. ಖುಷಿ ವಿಚಾರ ಅಂದರೆ ಇಲ್ಲೂ ಕೂಡ ಯಾವುದೇ ರೀತಿ ಕ್ಯಾಪಿಂಗನ್ನು ಇವತ್ತು ಕಂಪನಿ ಇಟ್ಟಿಲ್ಲ, ಇದನ್ನು ಎಷ್ಟು ಬೇಕಾದ್ರೂ ನಾವು ಪಡಿಬೋದು. ಹಾಗೆ ಲಕ್ಸುರಿ ಫಂಡ್, ಎಲ್ರಿಗೂ ಕೂಡ ಇವತ್ತು ಕನಸಿರುತ್ತೆ ದೇಶ ವಿದೇಶಗಳನ್ನು ಸುತ್ತಾಡಬೇಕು, ಲಕ್ಸುರಿ ಲೈಫನ್ನು ಲೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ ಅದನ್ನೆಲ್ಲ ಫುಲ್ಫಿಲ್ ಮಾಡಲಿಕ್ಕೂ ಕೂಡ ಇವತ್ತು ಕಂಪನಿ ವಿಚಾರ ಮಾಡಿಬಿಟ್ಟು ಇವತ್ತು ಟ್ರಾವೆಲ್ ಫಂಡ್ ಅಂತ ಇವತ್ತು ಇನ್ಕಮನ್ನು ಕೊಡ್ತಾ ಇದೆ. ಸೊ ಅದು ಕೂಡ ಕಂಪನಿ ಟರ್ನ್ ಓವರಿಂದ 5% ಕೊಡ್ತಾ ಇದೆ, ಇಲ್ಲೂ ಕೂಡ ಅಷ್ಟು ಯಾವುದೇ ರೀತಿ ಕ್ಯಾಪಿಂಗನ್ನು ಇಟ್ಟಿಲ್ಲ. ಸೊ ಜಸ್ಟ್ 2.5 ಲಕ್ಷ ಬಿ ವಿ ಎರಡು ಟೀಮಲ್ಲಿ ನಮ್ಮದು ಮ್ಯಾಚಿಂಗ್ ಆಯಿತು ಅಂತಂದರೆ ಇಲ್ಲಿ 1 ಪಾಯಿಂಟ್ ಬರುತ್ತೆ. ಈ 1 ಪಾಯಿಂಟಿಗೆ 5% ನಮಗೆ ಲಕ್ಸುರಿ ಫಂಡ್ ಅನ್ನೋಂತ ಸಿಗ್ತಾ ಇದೆ. ಸೊ ಇದೇ ರೀತಿಯಲ್ಲಿ ನಮ್ಮ ಏನು ಕನಸೆಲ್ಲ ಇದೆ, ನಮ್ಮ ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು, ಟ್ರಿಪ್ಗಳನ್ನು ಎಂಜಾಯ್ಮೆಂಟ್ ಮಾಡಬೇಕು, ರೆಕಗ್ನೇಷನ್ ಪಡಬೇಕು, ಟೈಮ್ ಫ್ರೀಡಮ್ ಪಡಬೇಕು, ಈ ಥರ ಎಲ್ಲ ಕನಸುಗಳು ನಾವು ಇನ್ಫಿನಿತ್ನ ಮೂಲಕ ಫುಲ್ಫಿಲ್ ಮಾಡ್ಕೋಬೋದು. ಸೊ ಇವತ್ತು ಕಂಪನಿ ತುಂಬ ಫಾಸ್ಟಾಗಿ ರನ್ ಆಗ್ತಿದೆ, ತುಂಬ ಫಾಸ್ಟಾಗಿ ಗ್ರೋತ್.